ಬನ್ನಿ ಬನ್ನಿ. ನನ್ನ ಹೆಸರು ಗೌರಮ್ಮ ಅಂತ ಹೇಳಿ ಸರ್. ನಾನು ಪುನ್ನಾರದಿಂದ ಬಂದಿದ್ದೀನಿ. ನಮ್ಮ ಮನೆ ಹತ್ರ ನಿನ್ನೆ ದನ ಹೊಡ್ಕೊಂಡು ಮೇಯಿಸೋಣ ಅಂತ ಹೋಗಿದ್ದೆ ಸರ್. ನಿನ್ನೆ ನಮ್ಮ ಮನೆ ಅಕ್ಕಪಕ್ಕದವರೆಲ್ಲ ಅದೇನು ಊರೊಳಗೆಲ್ಲ ಬಂದು ಸರ್ಕಾರದವರು ಟಾಮ್ಟಾಮ್ ಮಾಡ್ಕೊಂಡವ್ರಂತೆ. ದನಗಳಿಗೆ ರೋಗ ಬಂದು ಎಲ್ಲ ಸತ್ತೋಗ್ತವೆ ಸತ್ತೋಗ್ತವೆ ಅಂತ ಬೊಲೆ ಎದುರಿಸ್ತಾವ್ರೆ ಸರ್. ಅದಕ್ಕೆ ಆ ರೋಗದ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್. ಓಕೆ ಕುಂತ್ಕೊಳ್ಳಿ, ಹೇಳ್ತೀವಿ. ನಾನು ಡಾಕ್ಟರ್ ಸಿದ್ಧಗಂಗಯ್ಯ ಅಂತ ಹೇಳಿ ಇಲ್ಲಿ ಗುಬ್ಬಿ ತಾಲೂಕಿನ ಪಶುಸಂಗೋಪನಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸೆಪ್ಟೆಂಬರ್ 1ನೇ ತಾರೀಕಿನವರೆಗೆ 20 ದಿನಗಳ ಅವಧಿಯಲ್ಲಿ ಇಡೀ ದೇಶದಾದ್ಯಂತ ಕಾಲುಬಾಯಿ ರೋಗದ ವಿರುದ್ಧ ನಾವು ಲಸಿಕೆಯನ್ನು ನಾವು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾಲುಬಾಯಿ ರೋಗ ಹೆಂಗ್ ಬರುತ್ತೆ ಸರ್, ಮತ್ತೆ ಅದು ಬರೋ ರೀತಿ ಮತ್ತೆ ಒಂದು ಬಂದಾಗ ಅದರ ಲಕ್ಷಣಗಳೆಲ್ಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿ ನನಗೆ ಮಾಹಿತಿ ಹೇಳ್ಕೊಡಿ ಸರ್. ಸೊ ಈಗ ಕಾಲುಬಾಯಿ ಬೇನೆ ಯಾವ ರೀತಿ ನಿಮ್ಮ ರಾಸುಗಳಿಗೆ ಬಂದಿದೆ ಅಂತ ನೀವು ತಿಳ್ಕೊಬೇಕಂದ್ರೆ, ಈಗ ಇದು ಏನು ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಸೊ ಕನ್ನಡದಲ್ಲಿ ಕಾಲುಬಾಯಿ ಬೇನೆ ಅಂತಾರೆ, ಕಾಲುಬಾಯಿ ಜ್ವರ ಅಂತಾರೆ, ಕೆಲವು ಕಡೆ ಗೆರಸ್ಲು ರೋಗ ಅಂತಾರೆ. ಸೊ ಈ ಒಂದು ಕಾಲುಬಾಯಿ ಬೇನೆ ರೋಗ ವೈರಾಣುವಿನಿಂದ ಬರ್ತಕ್ಕಂಥ ರೋಗ ಇದು, ಇದನ್ನು ವೈರಸ್ ಕಾಯಿಲೆ ಅಂತಾರೆ. ಸೊ ಈ ವೈರಸ್ಗಳ ಲಕ್ಷಣ ಏನಪ್ಪ ಅಂತಂದರೆ ಮೇಯ್ನ್ ಇವು ಗಾಳಿಯಿಂದ ಕುಡಿಯುವ ನೀರಿನಿಂದ ಮತ್ತು ಮೇವಿನಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಇದು. ಅಂದರೆ ಟ್ರಾನ್ಸ್ಮಿಟ್ ಆಗ್ತವೆ ಇವು, ಒಂದು ರಾಸುವಿನಿಂದ ಇನ್ನೊಂದು ರಾಸುವಿಗೆ ಇದು ಹರಡ್ತೈತೆ, ಬಹುಬೇಗ ಹರಡ್ತಕ್ಕಂಥ ಒಂದು ಕಾಯಿಲೆ ಇದು ಕಾಲುಬಾಯಿ ಬೇನೆ ರೋಗ. ಈ ಕಾಲುಬಾಯಿ ಬೇನೆ ರೋಗ ಬಂದಾಗ ನಿಮಗೆ ಯಾವ ರೀತಿ ನೀವು ಐಡೆಂಟಿಫೈ ಮಾಡ್ತೀರಾ ಅಂದರೆ, ಈಗ ಕಾಲುಬಾಯಿ ಬೇನೆ ರೋಗ ನಿಮ್ಮ ದನಕರುಗಳಿಗೆ ಬಂದಿದೆ ನೋಡ್ರಿ, ಫಸ್ಟ್ ಕೆತ್ತಲಿನ ತೊಟ್ಟಿಲ ಮೇಲಿನ ಗುಳ್ಳಿದ್ದಂಥ ಒಂದು ಇದು ಲಕ್ಷಣ ತೋರುವಂಥ ಒಂದು ಚಿತ್ರ. ಇದು ಕಾಲಿನ ಗೊರಸಿನ ಮಧ್ಯೆ ಇರುವಂಥ ಗುಳ್ಳೆ, ನಾಲಿಗೆ ಮೇಲಿನ ಗುಳ್ಳೆ, ಜೊಲ್ಲು ಸುರಿಸುವಿಕೆ, ಮತ್ತು ಇದು ಕೂಡ ಗೊರಸಿನ ಮಧ್ಯೆ ಇರತಕ್ಕಂಥ ಗುಳ್ಳೆಯಾಗಿ ಗಾಯ ಆಗಿ ಜಾನುವಾರುಗಳು ಕುಂಟತಾ ಸಾಕ್ತಾ ಇರೋ ಒಂದು ಗೊರಸಿನ ಮಧ್ಯೆ ಇರತಕ್ಕಂಥ ಗಾಯದ ಒಂದು ಲಕ್ಷಣ ಇದು. ಕಾಲುಬಾಯಿ ಜ್ವರ ಬಂದಾಗ ಜಾನುವಾರುಗಳಲ್ಲಿ ನಾಲಿಗೆ ಮೇಲೆ ಗುಳ್ಳೆಗಳಾಗುವುದರಿಂದ ಅವು ನಾಲಿಗೆ ಮತ್ತು ಮೂಗಿನ ಮುಖಾಂತರ ಈ ಜೊಲ್ಲು ಮತ್ತು ಒಂದು ಅಂಟು ದ್ರವದ ಸುರಿಸುವಿಕೆಯನ್ನು ನೀವು ಕಾಣ್ಬೋದು. ಅದೇ ರೀತಿಯಾಗಿ ಜಾನುವಾರು ತೀವ್ರ ಅಶಕ್ತದಿಂದ ನರಳಿ ಮೇಲೇಳದಂತಹ ಪರಿಸ್ಥಿತಿಯಲ್ಲಿ ಕೂಡ ಕೆಲವು ನಾವು ಜಾನುವಾರುಗಳನ್ನು ನಾವು ನೋಡ್ತೀವಿ. ಕಾಲುಬಾಯಿ ಜ್ವರದ ಲಕ್ಷಣ ಇದ್ದಂಥ ಈ ಒಂದು ಆಕಳಿನ ನಾಲಿಗೆಯನ್ನು ನೀವು ಗಮನಿಸ್ಬೋದು. ಈ ನಾಲಿಗೆ ಮೇಲೆ ತೀವ್ರತರವಾದ ಗುಳ್ಳೆಗಳಾಗಿ ಜೊಲ್ಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜೊಲ್ಲನ್ನು ಇಂಥ ಜಾನುವಾರುಗಳು ಸುರಿಸ್ತವೆ. ಎರಡನೇದಾಗಿ ಕಾಲುಬಾಯಿ ಬೇನೆ ಬಂದಂಥ ರಾಸುಗಳು ಮೇವನ್ನು ಬಿಡ್ತವೆ, ಟೋಟಲ್ಲು ಮೇವನ್ನು ಬಿಡ್ತವೆ. ಆನಂತರ ಹಾಲು ಕೊಡ್ತಕ್ಕಂಥ ರಾಸುಗಳಲ್ಲಿ ಈಗ ಸಪೋಸು 10 ಲೀಟ್ರ್ ಹಾಲು ಕೊಡ್ತಾ ಇದೆ ಒಂದು ಹಸು ಅಂದರೆ ನಿಮಗೆ ಹೆಚ್ಚು ಕಡಿಮೆ 1 ಲೀಟ್ರು 1/2 ಲೀಟ್ರಿಗೆ ಬಂದುಬಿಡುತ್ತೆ ಅಂದರೆ ಜ್ವರಕ್ಕೆ. ಸೊ ಜ್ವರದಿಂದ ಹಾಲು ಕಡಿಮೆ ಆಗಿರುತ್ತೆ. ನೆಕ್ಸ್ಟ್ ಇಮ್ಮಿಡಿಯೇಟ್ ಸಿಂಪ್ಟಮ್ ಏನಾಗುತ್ತೆ ಅಂದರೆ, ಈಗ ಕಾಲುಬಾಯಿ ಬೇನೆ ಒಳಗೆ ಬಾಯಿಯಿಂದ ನಿಮಗೆ ಮೊದಲು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತವೆ. ಈಗ ಬಾಯಿನಲ್ಲಿ ಕಂಟಿನ್ಯೂಸು ಏನದು ಜೊಲ್ ಬರುತ್ತೆ, ಜೊಲ್ ಸುರಿತಾ ಇರುತ್ತೆ, ಕಂಟಿನ್ಯೂಸು ಜೊಲ್ ಸುರಿತಾ ಇದೆ. ಈ ಕುರಿಗಳಲ್ಲಿ ಮೇಕೆಗಳಲ್ಲಿ ಈ ಥರ ಅಂದರೆ ಎರಡು ಗೊರಸಿರ್ತಕ್ಕಂಥ ಪ್ರಾಣಿಗಳಲ್ಲಿ ಬರ್ತಕ್ಕಂಥ ಕಾಯಿಲೆ ಇದು. ಸರಿ ಸರ್, ಹಾಗಾದ್ರೆ ಈ ಒಂದು ಕಾಲುಬಾಯಿ ರೋಗನ ಯಾವ ರೀತಿ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋ ಹಸುಗಳಿಗೆ ಹೆಂಗೆ ಏನೇನು ಮಾಡಿಸ್ಬೇಕು ಅಂತ ಒಂಚೂರು ನಂಗೆ ಹೇಳ್ಕೊಡಿ ಸರ್. ಹಾಂ ಆಯಿತು. ಈಗ ಸಪೋಸು ನಿಮ್ಮ ಮನೆಯಲ್ಲಿರ್ತಕ್ಕಂಥ ರಾಸುಗಳಿಗೆ ಕಾಲುಬಾಯಿ ಬೇನೆ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ, ಸಪೋಸ್ ನೀವು ಒಂದು 4 ದನ ಕಟ್ಟಿರ್ತೀರಾ ಅಥವಾ 5 ದನ ಕಟ್ಟಿರ್ತೀರಾ, ಯಾವುದೋ ಒಂದು ರಾಸಿಗೆ ನಿಮಗೆ ಕಾಲುಬಾಯಿ ಬೇನೆ ಬಂದಿದೆ ಅಂತ ಹೇಳಿ ನಿಮಗೆ ಇಮಿಡಿಯೇಟಿಗೆ ಗೊತ್ತಾದ ತಕ್ಷಣ ಆ ಒಂದು ರಾಸನ್ನು ಬೇರ್ಪಡಿಸ್ಬೇಕು ನೀವು. ಅಂದರೆ ಅದಕ್ಕೆ ಬೇರೆ ಕಟ್ಟಬೇಕು, ಬೇರೆ ಒಂದು ಕೊಟ್ಟಿಗೆ ವ್ಯವಸ್ಥೆ ಮಾಡಬೇಕು, ಇಲ್ಲ ನಿಮ್ದು ಯಾವುದಾದ್ರೂ ಬೇರೆ ಮನೆ ಇದ್ದರೆ ಮನೆಯಲ್ಲಿ ಕಟ್ಟಿಸ್ಬೇಕು. ಇದರ ಅರ್ಥ ಏನಪ್ಪ ಅಂದರೆ, ಒಂದು ರಾಸುವಿನಿಂದ ಇನ್ನುಳಿದಂಥ ರಾಸುಗಳಿಗೆ ಅಥವಾ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ರಾಸುಗಳಿಗೆ ಇದು ರೋಗ ಸ್ಪ್ರೆಡ್ ಆಗದಂಗೆ ತಡೆಗಟ್ಟಿಸ್ತಕ್ಕಂಥದ್ದು ಇದು. ಬಾಯಿಯನ್ನು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಲೋಷನ್ನಲ್ಲಿ ತೊಳಿಬೇಕು, ಅದಾದ ನಂತರ ಗ್ಲಿಸರಿನ್ ಹಚ್ಚಬೇಕು ಬಾಯಿಗೆ.
ಸಪೋಸ್ ಗ್ಲಿಸರಿನ್ ಇಲ್ಲದೆ ನೀವು ಇವನ್ನು ಜೇನುತುಪ್ಪ ಇರುತ್ತಲ್ಲ ಜೇನುತುಪ್ಪನ ನಾಲಿಗೆಗೆಲ್ಲ ಸವರಿದ್ರೆ ಬೇಗ ಅದು ನಾಲಿಗೆ ವಾಸಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಇದಲ್ದಿದ್ರೆ ನಿಮ್ಮ ಮನೆಯೊಳಗೆ ಪೊಟಾಷಿಯಂ ಪರ್ಮಾಂಗನೇಟ್ ನಿಮಗೆ ಸಿಗಲಿಲ್ಲ ಅಂದ್ರೂ ನಿಮ್ಮ ಮನೆಯಲ್ಲಿ ಅಥವಾ ಅಂಗಡಿ ಒಳಗೆ ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ ನಾವು ಅಡುಗೆಗೆ ಉಪಯೋಗಿಸ್ತಕ್ಕಂಥ ಸೋಡಾ, ತಿನ್ನ ಸೋಡಾ, ಸೊ ತಿನ್ನ ಸೋಡಾವನ್ನೇ ಒಂದು ಚಮಚನ ಒಂದು ಬಕೆಟ್ ನೀರಿಗೆ ಹಾಕಿಬಿಟ್ಟು ಅದರಲ್ಲಿ ಬಾಯಿ ಸಹ ತೊಳೆಯೋದ್ರಿಂದ ಬಾಯಲ್ಲಿ ತುಂಬ್ಕೊಂಡಿರ್ತಕ್ಕಂಥ ವೈರಸ್ ಸೋಡಿಯಂ ಬೈಕಾರ್ಬೋನೇಟ್ ಹಾಕಿದ ತಕ್ಷಣ ಅದು ಸಾಯ್ತೈತೆ. ಅದು ಕ್ರಿಮಿ ಏನಿರುತ್ತೆ ಅದು ಸಾಯ್ತೈತೆ, ಸತ್ತುಬಿಟ್ಟು ಇದೇನು ನಾಲಿಗೆ ಮತ್ತು ಒಸಡೆಲ್ಲ ಆರಾಮಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಸೋಡಿನಲ್ಲಿ ಏನಾಗುತ್ತೆ ಅಂದರೆ ಹುಳ ಬೀಳ್ತವೆ. ಸೊ ಹುಳ ಬಿದ್ದು ಅವೇನು ಕಾಲೆಲ್ಲ ಕೊಳತು, ಹುಳ ಬಿದ್ದು ಗಾಯ ಆಗಿ ಸೆಪ್ಟಿಕ್ ಆಗ್ತವೆ. ಸೊ ಇದನ್ನು ತಡೆಗಟ್ಟಿಸ್ಬೇಕಂದ್ರೆ ನೀವು ಕಂಟಿನ್ಯೂಸ್ ಆಗಿ ಒಂದು ವಾರ ಅಥವಾ 3 ದಿನ 4 ದಿನ 5 ದಿನ ನೀವು ಆಂಟಿಬಯೋಟಿಕ್ ಇಂಜೆಕ್ಷನ್ಗಳನ್ನ ಕೊಡಿಸ್ಬೇಕಾಗುತ್ತೆ ನಮ್ಮ ಡಾಕ್ಟರ್ಗಳಿಗೆ. ಹೇಳಿ, ಹುಳ ಬೀಳ್ದಂಗೆ ಯಾವ ರೀತಿ ನೀವು ಪ್ರಿವೆಂಟ್ ಮಾಡ್ಬೋದು ಅಂದರೆ 4 ಕಾಲಿಗೆ ಬೇವಿನ ಎಣ್ಣೆ ಹಚ್ಚಬೇಕು. 2 ಗೊರಸ ಮಧ್ಯಕ್ಕೆ ಬೇವಿನ ಎಣ್ಣೆಯನ್ನು ಸವರಬೇಕು, ಒಂಗೆ ಎಣ್ಣೆಯನ್ನು ಸವರ್ಬೋದು. ಮತ್ತು ಹುಳನೇ ಬಿದ್ದಿದ್ದಾವೆ ಸರ್ ಅಂತ ಅಂದರೆ ನೀವೇನು ಡಾಂಬರ್ಗಳಿಗೆ ಅಂತೀವಿ ನಾವು, ನುಸಿಗಳಿಗೆ ಅಂತಾರಲ್ಲ ಡಾಂಬರ್ಗಳಿಗೆ ಅಥವಾ ನುಸಿಗಳಿಗೆ, ಸೊ ಇವನ್ನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಆ ಹುಳದ ಮೇಲೆಲ್ಲ ಉದುರಿಸಿದ್ರೆ ಏನು ಹುಳ ಬಿದ್ದಿರ್ತದೆ ಅದೆಲ್ಲ ಸತ್ತೋಗ್ತದೆ. ಸೊ ಈ ಕಾಲುಬಾಯಿ ಬೇನೆ ಬಂದಂಥ ರಾಸುಗಳಿಂದ ಈ ಕರುಗಳನ್ನು ಬೇರ್ಪಡಿಸೋದು ಒಂದು ಒಳ್ಳೆಯ ವಿಧಾನ. ಇದನ್ನು ಕರುಗಳ ಜೀವವನ್ನು ಉಳಿಸ್ಬೋದು ಮತ್ತು ಬೇರೆ ರಾಸುವಿನ ಹಾಲನ್ನು ಕುಡಿಸ್ಬೇಕು ಇದಕ್ಕೆ. ಈಗ ಇದು ವೈರಸ್ ಕಾಯಿಲೆ ಇರೋದ್ರಿಂದ ಈ ರೋಗ ಬರ್ದಂಗೆ ನೀವು ತಡೆಗಟ್ಟಬೇಕು ಅಂದರೆ ಇದಕ್ಕೆ ಏನು ರಾಸುಗಳಲ್ಲಿ ನಿಮ್ಮ ಗ್ರಾಮ ಇರ್ಬೋದು, ನಿಮ್ಮ ಮನೆ ಇರ್ಬೋದು ಅಥವಾ ರಾಜ್ಯದ ತುಂಬ ಆಗಲಿ, ಇದಕ್ಕೆ ಲಸಿಕೆ ಹಾಕಿಸೋದ್ರ ಮುಖಾಂತರ ಮಾತ್ರ ನಾವು ಈ ಒಂದು ಕಾಯಿಲೆಯನ್ನು ತಡೆಗಟ್ಟಬಹುದು. ಈ ಕಾಲುಬಾಯಿ ಬೇನೆ ವಿರುದ್ಧ ವರ್ಷದಲ್ಲಿ 2 ಸಾರಿ ನಾವು ಎಲ್ಲ ರಾಸುಗಳಿಗೆ ನಾವು ಲಸಿಕೆ ಕಾರ್ಯಕ್ರಮವನ್ನು ಹಾಕ್ತೀವಿ. ಸೊ ಫಸ್ಟು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ, ಅಂದರೆ ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳ ಗ್ಯಾಪ್ನಲ್ಲಿ ಸೊ 1 ಸಾರಿ ನಾವು ಲಸಿಕಾ ಕಾರ್ಯಕ್ರಮ ಹಾಕ್ತೀವಿ. ನೆಕ್ಸ್ಟ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ 1 ಸಾರಿ ನಾವು ಲಸಿಕಾ ಕಾರ್ಯಕ್ರಮವನ್ನು ಹಾಕ್ತೀವಿ. ಸೊ ಸರ್, ಹಾಗಾದ್ರೆ ನಮ್ಮನೇಲಿ 5 CMSS ಹಾಕಿದೀವಿ ಸರ್ ನಾವು, ಅದರಲ್ಲಿ 1.5 ತಿಂಗಳಿಗೂ ಒಂದು ಕರು ಇದೆ, ಅದಕ್ಕೂ ಹಾಕ್ಸ್ಬೋದಾ ಸರ್? ಈಗ ನೋಡಿ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ CMSS ನೀವು ಕಾಲುಬಾಯಿ ಬೇನೆ ವಿರುದ್ಧ ಲಸಿಕೆಯನ್ನು ಹಾಕಿಸ್ಬೋದು. ಕರುಗಳಲ್ಲಿ ಏನಪ್ಪ ಅಂದರೆ ನೀವು 4 ತಿಂಗಳ ಮೇಲ್ಪಟ್ಟಂಥ ಕರುಗಳನ್ನು ಮಾತ್ರ ನೀವು ಲಸಿಕೆಯನ್ನು ಹಾಕಿಸ್ಬೇಕು. ಈಗ ನೋಡಿ, ಯಾವುದೇ ಲಸಿಕೆಯನ್ನು ನಾವು ಹಾಲು ಕೊಡ್ತಕ್ಕಂಥ ದನಗಳಿಗೆ ಅಥವಾ ಎಮ್ಮೆಗಳಿಗೆ ನಾವು ಲಸಿಕೆ ಕಾರ್ಯಕ್ರಮ ಹಾಕಿದರೆ, ಕಾಲುಬಾಯಿ ಬೇನೆ ಇರ್ಬೋದು, ಗಳಲೆ ರೋಗ ಇರ್ಬೋದು ಅಥವಾ ಮೆಟ್ರಗಟ್ ಅಂತೀವಿ ಅಂತ ಯಾವುದೇ ಕಾಯಿಲೆಯ ವಿರುದ್ಧ ನಾವು ಲಸಿಕೆಯನ್ನು ಹಾಕಿಸಿದಾಗ ನ್ಯಾಚುರಲಿ ಅವಕ್ಕೆ ಜ್ವರ ಬರುತ್ತೆ. ಸೊ ಜ್ವರ ಬಂದಾಗ ಮಿನಿಮಮ್ 3 ದಿನ 4 ದಿನ 5 ದಿನ ಈ ಥರ ಜ್ವರ ಬರುತ್ತೆ, ನಾವು ಫೀವರ್ ಸ್ಟೇಜ್ ಅಂತೀವಿ ಅದನ್ನು. ಸೊ ಫೀವರ್ ಸ್ಟೇಜ್ ಇದ್ದಾಗ ದನಗಳು ಏನು ಮಾಡಿರ್ತವೆ, ಮೇವನ್ನಾಗಲಿ ಅಥವಾ ಹಿಂಡಿ ಬೂಸ ಆಗಲಿ ಅದನ್ನು ಕಡಿಮೆ ತಿಂತವೆ. ಸೊ ಈ ಜ್ವರದ ಒಂದು ಎಫೆಕ್ಟ್ನಿಂದ ಒಂದು ವಾರಗಟ್ಟಲೆ ಅಥವಾ ಒಂದು 5-6 ದಿನದ ಮಟ್ಟಿಗೆ ಹಾಲು ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದಂಥ ಹಾಲು ಮತ್ತೆ ಒಂದು 10-15 ದಿನ ಆದಂಗೆ ಮತ್ತೆ ಅದು ಮಾಮೂಲಿ ನಾರ್ಮಲ್ ಸ್ಟೇಜ್ಗೆ ಅದು ಹಾಲು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಸರ್, ಅಲ್ಲ ಸರ್, ನಾನು ನಮ್ಮ ಮನೆ ಪಕ್ಕ ಒಬ್ಬರು ಹಸುಗೆ ಇಂಜೆಕ್ಷನ್ ಹಾಕ್ಸಿದ್ರು, ಅದು ಗಂಟ್ಲ ಹತ್ರ ಎಲ್ಲ ಊದ್ಕೊಂಡ್ಬಿಟ್ಟು ಅದು ಮೇವು ತಿಂದಂಗೆ ಆಗ್ಬಿಡ್ತು, ಮತ್ತೆ ನೀರು ಕುಡಿದಂಗೆ ಆಗ್ಬಿಡ್ತು, ಮತ್ತೆ ಅದು ಎದ್ದೊಳಗೆ ಶಕ್ತಿನೇ ಇದ್ದಂಗೆ ಆಗ್ಬಿಡ್ತು ಸರ್. ಅದಕ್ಕೆ ನಾವು ಕಾಲುಬಾಯಿ ಬೇನೆ ವಿರುದ್ಧ ನಾವೇನು ಲಸಿಕೆ ಹಾಕ್ತೀವಿ, ಸೊ ಲಸಿಕೆಯನ್ನು ನಾವು ಕುತ್ತಿಗೆ ಭಾಗದಲ್ಲಿ ಹಾಕ್ತೀವಿ ಅಥವಾ ಹಿಂದೆ ತೊಡೆ ಹತ್ರ ಸಹ ನಾವು ಲಸಿಕೆಯನ್ನು ಹಾಕ್ಬೋದು. ಅದನ್ನು ಡೀಪ್ ಇಂಟ್ರಾಮಸ್ಕ್ಯುಲರ್ ರೂಟ್ ಅಂತೀವಿ ನಾವು, ಅಂದರೆ ಸೂಜಿನ ಟೋಟಲ್ಲು ಮಾಂಸದೊಳಗಡೆ ಚುಚ್ಚಿ ಅಲ್ಲಿ ನಾವು ಲಸಿಕೆಯನ್ನು ಹಾಕ್ತೀವಿ ನಾವು. ಅನಂತರ ನಾವು ಯೂಶ್ವಲಿ ಲಸಿಕೆ ಹಾಕಿದಾಗ ಏನು ರೈತರು ದನಕರುಗಳನ್ನ ಹಿಡ್ಕೊಂಬತ್ತಾರೆ, ಸೊ ಅವ್ರನ್ನ ರಿಸ್ಟ್ರೈನ್ ಮಾಡೋದು ಅಂದರೆ ನೀವು ಕರೆಕ್ಟಾಗಿ ನಾವು ಇಂಜೆಕ್ಷನ್ ಹಾಕೋ ಟೈಮ್ನಲ್ಲಿ ಅದನ್ನ ಹಿಡ್ಕೋಬೇಕು ದನನ. ದನ ಹಿಡಿದ್ಬಿಟ್ಟು ನಾವು ಕರೆಕ್ಟಾಗಿ ಒಂದೇ ಸಾರಿ ಪ್ರಿಕ್ ಮಾಡಿ ಒಂದೇ ಸಾರಿ ಇಂಜೆಕ್ಷನ್ ನೋಡಿದ್ವಿ ಅಂದರೆ ಬಾವು ಬರ್ತಕ್ಕಂಥ ಸಾಧ್ಯತೆ ಕಡಿಮೆ. ಅದಾದ ನಂತರ ನಾವೇನು ಕುತ್ತಿಗೆ ಹತ್ರ ಇಂಜೆಕ್ಷನ್ ಕೊಡ್ತೀವಿ, ಕೊಟ್ಟ ನಂತರ ಒಂದು 5 ನಿಮಿಷ ಅದನ್ನು ತಿಕ್ಕಬೇಕು, ಉಜ್ಜಬೇಕು ಚೆನ್ನಾಗೆ. ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ನು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಅದು ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆದಾಗ ಬಾವು ಬರುವ ಸಾಧ್ಯತೆ ಕಡಿಮೆ ಆಗುತ್ತೆ. ಸೊ ಸರಿ ಸರ್, ಅಷ್ಟೊತ್ತಿಂದ ನನಗೇನೇನು ಅನುಮಾನ ಎಲ್ಲ ನೀವು ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟೆ ಸರ್.
ಈಗ ನೀವ್ ಹೇಳ್ದಂಗೆ ನಾವು ನಮ್ಮ ಹಸುಗಳಿಗೂ ಎಲ್ಲಾ ಹಸುಗಳಿಗೂ ನಾನು ಹಿಂಗ್ ಇಂಜೆಕ್ಷನ್ ಹಾಕ್ಸ್ತೀನಿ ಸರ್. ಮತ್ತೆ ಏನಾದ್ರೂ ಈಗ ಇಂಜೆಕ್ಷನ್ ಹಾಕ್ಸಿಲ್ಲ ಅಂತಂದ್ರೆ ನಮ್ಗೆ ಏನಾದ್ರೂ ನಷ್ಟ ಇಷ್ಟ ಆಗುತ್ತೆ ಸರ್? ಏನಪ್ಪ ಅಂದ್ರೆ ಈಗ ಹಾಲು ಕೊಡ್ತಕ್ಕಂತ ರಾಸುಗಳು ಏನಿರ್ತವೆ, ಈಗ ಕಾಯಿಲೆ ಬಂತು ಅಂದ್ರೆ ಈಗ ಒಂದು 15 ಲೀಟರ್ ಹಾಲು ಕೊಡ್ಬೋದು, 20 ಲೀಟರ್ ಹಾಲು ಕೊಡ್ಬೋದು, 30 ಲೀಟರ್ ಕೊಡ್ತಕ್ಕಂಥ ರಾಸುಗಳು 3 ಲೀಟರ್, 1.5 ಲೀಟರ್, 1/2 ಲೀಟರ್ ಎಷ್ಟು ಹಾಲು ಕೊಡ್ತವೆ. ಸೊ ಆ ಕಾಯಿಲೆಯಿಂದ ಆ ಒಂದು ಪ್ರಾಣಿ ಹುಷಾರಾಗೋ ತನಕನೂ ನಿಮಗೆ ಈಗ 30 ಲೀಟರ್ ಹಾಲು ಕೊಡ್ತಕ್ಕಂಥ ದನ 3 ಲೀಟರ್ ಕೊಡುತ್ತೆ. ಸೊ ಅಷ್ಟು ಮಿಲ್ಕ್ ಪ್ರೊಡಕ್ಷನ್ ಹಾಲು ಉತ್ಪಾದನೆ ನಿಮಗೆ ಒಂದು 15 ದಿನದಷ್ಟಕ್ಕೆ ಅದು ಕಡಿಮೆ ಆಗಿ ಹೋಗುತ್ತೆ. ಅದಾದ ನಂತರ ಈಗ ಗಬ್ಬ ಇರ್ತಕ್ಕಂಥ ರಾಸುಗಳಲ್ಲಿ, ಗಬ್ಬದ ದನಗಳಲ್ಲಿ ಈಗೇನು ಕಾಲುಬಾಯಿ ಬೇನೆ ಬಂದರೆ ಅದರಲ್ಲಿ ಯೂಶ್ವಲಿ 90% ಅಬರ್ಷನ್ ಆಗಿ ಕರ ಹೊರಗೆ ಬರ್ತವೆ. ಸೊ ಅಬರ್ಷನ್ ಆಗಿ ಹೋಗುತ್ತವೆ. ಸೊ ಇದು ಸಹ ನಿಮಗೆ ಸಂಕಷ್ಟಕ್ಕೆ ಈಡು ಮಾಡಿದಂಗೆ ಇವೆಲ್ಲಷ್ಟು ಈ ಕಾಯಿಲೆಯಿಂದ ನಮ್ಮ ರೈತ ಬಾಂಧವರಿಗೆ ಆಗ್ತಕ್ಕಂಥ ಆರ್ಥಿಕ ನಷ್ಟಗಳು. ಸರ್, ಇಷ್ಟೊತ್ತು ನಾವು ಕೇಳಿದ ಒಂದು ಎಲ್ಲ ಪ್ರಶ್ನೆಗಳಿಗೂ ತುಂಬ ಚೆನ್ನಾಗಿ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗೋ ರೀತಿಯಲ್ಲಿ ಮಾಹಿತಿ ಕೊಟ್ಟು ನನಗೆ ಪೂರ್ತಿ ಅರ್ಥ ಆಗೋ ಥರ ಹೇಳಿದ್ದೀರಾ. ಸೊ ನಿಮಗೆ ಧನ್ಯವಾದಗಳು.